ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಹೇಗಿದೆಯೋ ಹಾಗೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಘೋಷಣೆಯನ್ನು ಕೂಡ ನಮ್ಮ ಸರಿ ಬಜೆಟ್ನಲ್ಲಿ ಮಾಡಿದ್ದೇವೆ. ಕಿಸಾನ್ ಸಮ್ಮಾನ್ ಯೋಜನೆ ಅದು ಒಂದರಲ್ಲೇನೆ ಕರ್ನಾಟಕ ರಾಜ್ಯದ 54 ಲಕ್ಷ ರೈತರಿಗೆ ಕೇಂದ್ರದಿಂದ 6,000 ರೂಪಾಯಿ, ರಾಜ್ಯದಿಂದ 4,000, 10,000 ರೂಪಾಯಿಗಳನ್ನು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದ್ವಿ. ಅದು ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ. 1 ವರ್ಷಕ್ಕೆ 10,000 ಅಂದರೆ 5 ವರ್ಷಕ್ಕೆ 50,000. ಅವತ್ತೋ ಒಂದು 25,000 ಸಾಲ ಮಾನ್ನಾ ಮಾಡಿದ್ದನ್ನೇ ಸಾಧನೆ ಅಂತ ಕೆಲವು ರಾಜಕೀಯ ಪಕ್ಷಗಳು ಹೇಳ್ಕೊಡ್ತಾರೆ. ನಾವು ನೇರವಾಗಿ ಅವ್ರ ಖಾತೆಗೆ ಪ್ರತಿ 5 ವರ್ಷಕ್ಕೆ 50,000 ಕೊಡ್ತಾ ಇದ್ವಿ. ಅದರ ಜೊತೆ ಜೊತೆಗೆ ರೈತ ವಿದ್ಯಾನಿಧಿ ಹೆಸರಿನಲ್ಲಿ ರೈತರ ಮಕ್ಕಳು, ಭೂರಹಿತ ಕಾರ್ಮಿಕರ ಮಕ್ಕಳು, ಟ್ಯಾಕ್ಸಿ ಚಾಲಕರ ಮಕ್ಕಳು, ಮೀನುಗಾರರು, ನೇಕಾರರು, ಟೈಲರ್ಗಳ ಮಕ್ಕಳು ಸೇರಿದಂತೆ ಈ ರೀತಿ 11 ಲಕ್ಷ ಮಕ್ಕಳಿಗೆ 725 ಕೋಟಿ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ಒದಗಿಸಿದ್ದಾರೆ. ಕನಿಷ್ಠ 2,000 ರೂಪಾಯಿಯಿಂದ 18,000 ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಗ್ರೈನ್ ಶಕ್ತಿ ಯೋಜನೆ ಅಡಿಯಲ್ಲಿ ನಾವು ಯಾರು ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂಥ ಕೂಲಿ ಕಾರ್ಮಿಕ ಭೂರಹಿತ ಕಾರ್ಮಿಕರ ಮಹಿಳೆಯರಿಗೆ ಅವರ ಖಾತೆಗೆ 1,000 ರೂಪಾಯಿ ಅನುದಾನವನ್ನು ಹಾಕುವ ಕೆಲಸ ಈ ಏಪ್ರಿಲ್ ತಿಂಗಳಿಂದಲೇ ಅದು ಪ್ರಾರಂಭ ಆಗುತ್ತೆ. ಕಳಸ ಬಂಡೂರಿ ಯೋಜನೆಗೆ ಈ ಒಂದು ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿಗಳನ್ನು ತೆಗೆದಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು, ಕಾರ್ಜೋಳ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಇವರು ಸತತ ಪ್ರಯತ್ನ ಮಾಡಿ ಈ ಕೇಂದ್ರ ಸರ್ಕಾರದಿಂದ ಡಿಪಿಆರ್ ಕೊಡಿಸೋದಕ್ಕೆ ಡಿಪಿಆರ್ ಅನುಮತಿ ನೀಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇದು ನಮಗಿರುವಂಥ ಬದ್ಧತೆ. ಒಂದು ಕಾಲದ ಕಳಸಾ ಬಂಡೂರಿಗಾಗಿ ನಾವು ಹೋರಾಟ ಮಾಡಿದ್ವಿ. ಅಧಿಕಾರದಲ್ಲಿ ಬಂದು ಕೂತ ತಕ್ಷಣ ವೈವರ್ಕ್ ಕೊಡಲಿಲ್ಲ. ಸತತ ಪ್ರಯತ್ನ ಮಾಡಿ ಮಂಜೂರು ಮಾಡಿ 20,000 ಫಲಾನುಭವಿಗಳಿಗೆ ಆರ್ಥಿಕ ನೆರವನ್ನು ನಾವು ಕೊಟ್ಟಿದ್ದೇವೆ. ಜೊತೆ ಜೊತೆಗೆ ಸಾಂಸ್ಕೃತಿಕ ಪುನರುತ್ಥಾನ ಆಗಬೇಕು. ಆ ಸಾಂಸ್ಕೃತಿಕ ಪುನರುತ್ಥಾನದ ಮೂಲಕ ಜನ ಆ ಪ್ರೇರಣೆಯನ್ನು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಬಸವೇಶ್ವರರ ಗೌರವಾರ್ಥ ಅನುಭವ 612 ಕೋಟಿ ರೂಪಾಯಿ ಅನುಭವ ಮಂಟಪ ಪುನರುತ್ಥಾನಕ್ಕೆ ನಮ್ಮ ಸರ್ಕಾರ ಹಣವನ್ನು ಕೊಟ್ಟಿದೆ. ಇದಲ್ಲದೆ ಈ 2022ರಲ್ಲಿ ಡಿಜಿಟಲ್ ಎಕಾನಮಿ ಮಿಷನ್ ಮೂಲಕ ಹುಬ್ಬಳ್ಳಿ ಮತ್ತು ನೆರೆ ಜಿಲ್ಲೆಗಳನ್ನು ಅಗ್ರಿಟೆಕ್ ಎಜುಟೆಕ್ ಕ್ಲಸ್ಟರ್ ಅಂತೇಳಿ ಗುರುತಿಸಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ ಹುಬ್ಬಳ್ಳಿ ಧಾರವಾಡದಲ್ಲಿನ NH-48 579 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಪಥದ ರಸ್ತೆಯಾಗಿ ವಿಸ್ತರಣೆ ಆಗುವಂಥ ಕೆಲಸ ಆಗ್ತಾ ಇದೆ. ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಯೋಜನೆ ಅದಕ್ಕಾಗಿ ಈ ಸರಿ ಬಜೆಟ್ನಲ್ಲಿ 150 ಕೋಟಿ ರೂಪಾಯಿನ ತೆಗೆದಿಟ್ಟಿದ್ದೇವೆ. ಈಗ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅದನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದೆ, ಪ್ರಧಾನಿಗಳೇ ಮಾಡಿದರು. ಹಾಗೆಯೇ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆ ಅದನ್ನು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ 400 ಹಾಸಿಗೆಗಳ ಆಸ್ಪತ್ರೆಯನ್ನು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದೆ. 520 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿಯ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಹೀಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ, 1,000 ಕೋಟಿ ರೂಪಾಯಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಮಾಡಿದ್ದೇವೆ. ಆ ಅಭಿವೃದ್ಧಿಯ ಲಾಭ ಕುಂದಗೋಳ ಕ್ಷೇತ್ರಕ್ಕೂ ಕೂಡ ತಲುಪಿದೆ. ನಾವಿಲ್ಲಿ ಬರ್ತಾ ನೋಡ್ತಾ ಇದ್ವಿ, ನಾವು ತಮಾಷೆ ಮಾಡ್ತೀವಿ. ಕುಂದಗೋಳದ ರಸ್ತೆಗಳು ಯಾವ ಸ್ಮಾರ್ಟ್ ಸಿಟಿಯ ರಸ್ತೆಗಿಂತ ಕಡಿಮೆ ಇಲ್ಲ. ಅದನ್ನು ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಆ ರೀತಿ ನಾವು ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ನಾವು ಈ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ಅಂತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.